ಹಾಯ್ ವೆಲ್ಕಮ್. ಹಲೋ ಸರ್, ನಮಸ್ತೆ. ವೆಲ್ಕಮ್ ವೆಲ್ಕಮ್. ನೋಡಿ, ಇವತ್ತು ನಮ್ಮ ನನ್ನ ಹೆಸರು ಪ್ರವೀಣ್ ಅಂತ, ವೇಗನ್ ಪ್ರವೀಣ. ಇವತ್ತು ನಮ್ಮ ಮನೆ ಗೃಹಪ್ರವೇಶ ಇದೆ. ಸಂದರ್ಭದಲ್ಲಿ ಇವತ್ತು ನಾವು ನಿಮಗೆ ಹೊಸದಾದಂಥ ಒಂದು ಆಹಾರ ಪದ್ಧತಿ ಏನಿದೆಯೋ ಅದನ್ನು ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಇಷ್ಟಪಡ್ತೀವಿ. ಸರ್ವೇ ಸಾಧಾರಣ ಮೆನೂಲಿ ಇರೋವಂಥ ಒಂದು ಇಂಗ್ರೀಡಿಯೆಂಟ್ಸೇ ಇವತ್ತು ಇರೋದು. ಬಟ್ ಆದರೆ ಇವತ್ತು ನಮ್ಮ ಏನು ವೇಗನ್ ಲಂಚ್ ಇದೆಯೋ ಅದರಲ್ಲಿ ಯಾವುದೇ ಪ್ರಾಣಿ ಪದಾರ್ಥ ಇಲ್ಲ. ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಯಾವುದೇ ಒಂದು ಪದಾರ್ಥವನ್ನು ಇಲ್ಲದೇ ಇರೋವಂಥ ಒಂದು ಲಂಚ್ ನಿಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬನ್ನಿ ನೋಡೋಣ. ಇವತ್ತು ಇವರು ಅರುಣ್ ಅಂತ, ನಮ್ಮ ಕೇಟರರ್. ಆ್ಯಕ್ಚುಲಿ ಇವರು ಯೂಶ್ವಲಿ ವೆಜಿಟೇರಿಯನ್ ಕೇಟರರ್ಸ್. ಆ್ಯಕ್ಚುಲಿ ಇವತ್ತೇನಂದರೆ ನಾವು ವೇಗನ್ ಕೇಟರಿಂಗ್ ಮಾಡಬೇಕು ಅಂತ ಕೇಳಿದಾಗ ಇವರೇನಾದ್ರು ಭಾಳಷ್ಟು ನಮಗೆ ಇದೊಂದು ಹೊಸ ಆಪರ್ಚುನಿಟಿ, ಇದು ಮೊದಲನೇ ಸಲ ನಾನು ಮಾಡ್ತಾ ಇರೋದು ಅಂತ ಹೇಳಿ ಇವತ್ತು ವೇಗನ್ ಕೇಟರಿಂಗ್ ಮಾಡೋಕ್ಕೆ ಒಪ್ಕೊಂಡ್ರು. ಹಾಗಾಗಿ ನಾವು ಒಂದು ಅವ್ರಿಗೆ ಈ ಒಂದು ಅನುಭವ ಹೇಗಿರುತ್ತೆ ಅಂತ ಅವ್ರನ್ನ ಕೇಳೋಣ. ನಾರ್ಮಲ್ ಆಗಿದೆ, ಇದೇನು ಅಂತ ಡಿಫ್ರೆನ್ಸ್ ಏನಿಲ್ಲ. ಇಲ್ಲ, ಒಂದು ಸ್ವಲ್ಪ ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ಬೇಕು ಅನ್ನಿಸ್ತು ಅಷ್ಟೇ. ತುಪ್ಪ ಬಳಸಿಲ್ಲ, ನಾರ್ಮಲ್ ಆಗಿ ತುಪ್ಪ ಅದೇನು ನಿಯರೆಸ್ಟೇ ಇದೆ, ಇಲ್ಲ ಒಂದು 10% ಆ ಕಡೆ ಈ ಕಡೆ ಇರ್ಬೋದು, ಆಲ್ಮೋಸ್ಟ್ ನಿಯರೆಸ್ಟೇ ಇದೆ. ಟೇಸ್ಟ್ ವೈಸ್ ಏನೂ ಎಲ್ಲೋ ಡಿಫ್ರೆನ್ಸ್ ಆಗಿಲ್ಲ, ಯಾರಿಗೂ ಅದನ್ನೆಲ್ಲ ಯಾರು ಹೇಳೂ ಇಲ್ಲ. ಇಲ್ಲ, ಫೀಡ್ಬ್ಯಾಕ್ ಎಲ್ಲ ತುಂಬ ಚೆನ್ನಾಗೇ ಇದೆ. ಹೌದಾ? ಸೂಪರ್. ಹೋಳಿಗೆ ಹೋಳಿಗೆ ಹಾಕ್ಸ್ಕೊಂಡ್ರ? ಹೋಳಿಗೆ ಹೋಳಿಗೆ ಮೇಲೆ ತುಪ್ಪ ಆದ್ರೆ ಚೆನ್ನಾಗಿರುತ್ತೆ. ಓಕೆ. ಇವತ್ತು ನಾವು ಅವ್ರಿಗೆ ಏನು ಹೇಳ್ದು ಅಂದರೆ, ನೋಡಿ, ವೆಜಿಟೇರಿಯನ್ ವೇಗನ್ ಮಾಡೋದ್ರಿಂದ ಒಂದು ಎರಡು ಐಟಮ್ನ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಹಾಲು, ಮೊಸರು. ಆ ಎರಡು ಐಟಮ್ ಏನು ಅಂದರೆ, ಇವತ್ತು ಮೊಸರು ಬದಲಾಗಿ ಇವತ್ತು ವೇಗನ್ ಪೀನಟ್ ಕರ್ಡ್ ಯೂಸ್ ಮಾಡಿದ್ದೀವಿ. ಆಮೇಲೆ ಅದನ್ನು ಅವರು ಮಾಡಲಿಕ್ಕೆ ಒಪ್ಕೊಂಡ್ರು. ಅದಕ್ಕೆ ಭಾಳಷ್ಟು ಅವರದೇ ಅಂತ ಒಂದು ಟಿಂಚ್ ಕೊಟ್ಟರು, ವೇಗನ್ ಟಿಂಚ್ ಕೊಟ್ಟು ಇವತ್ತು ಮಜ್ಜಿಗೆಯನ್ನು ಇವತ್ತು ಬಡಿಸಿದ್ದಾರೆ. ಹೌದು. ಸಾಧ್ಯವಾದಷ್ಟು ಬಟ್ಟಿಗೆ 100% ನಾವೆಲ್ಲ ಹಿಂಸೆ ಇರೋಕ್ಕಾಗಲ್ಲ. ಎಲ್ಲೆಲ್ಲ ಆಗುತ್ತೆ, ಊಟ, ತಿಂಡಿ, ಬಟ್ಟೆ, ವಸ್ತುಗಳು, ಮತ್ತೆ ಆದಷ್ಟು ಕಡಿಮೆ ರಿಸೋರ್ಸ್ ನ ಬಳಸೋದು, ಇದೆಲ್ಲ ಮಾಡ್ತಾ ಇದ್ರೆ ಎಷ್ಟೋ ಏನೋ ಇನ್ನು ಎಷ್ಟೋ ಶತಮಾನಗಳು ವಸ್ತು ಉಳಿಯುತ್ತೆ, ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ, ಪ್ರಾಣಿಗಳು ಪಕ್ಷಿಗಳು ಎಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ಸಂಗತಿ ಅಂದರೆ ಇವತ್ತು ಸತ್ಯನಾರಾಯಣ ಪೂಜೆ ಆಗಿತ್ತು. ಸತ್ಯನಾರಾಯಣ ಪೂಜೆಯಲ್ಲಿ ಇವರು ಸತ್ಯನಾರಾಯಣ ಪ್ರಸಾದ ಯಾವಾಗಲೂ ತುಪ್ಪದಿಂದ ಕೂಡಿರುತ್ತೆ. ಇವತ್ತು ವೇಗನ್ ಹೌದು ಇವತ್ತು ವೇಗನ್ ತುಪ್ಪದಿಂದ ಮಾಡಿರುವಂಥ ಒಂದು ಸತ್ಯನಾರಾಯಣ ಪ್ರಸಾದ ಇವತ್ತು ಮಾಡಿಕೊಟ್ರು. ಇವತ್ತು ಭಾಳ ಚೆನ್ನಾಗಿ ಮಾಡಿದ್ರು. ಹಾಲು, ಮೊಸರು, ತುಪ್ಪ ಎಲ್ಲ ತಿಂದು ಯಶೋಧಿಸಿದ್ರು. ಯಾವ ಫಂಕ್ಷನ್ ಹೋದ್ರು ಅದು ಇದು ಎಲ್ಲ ಕೈ ಅಡ್ಡ ಇಡ್ತಾ ಇದ್ವಿ. ತಿನ್ಬೇಡ ಬೇಡ ಇದ್ಬೇಡ ಅದ್ಬೇಡ. ಇವತ್ತು ನಿಶ್ಚಿಂತೆಯಿಂದ ಊಟ ಮಾಡಿದೆ, ಯಾಕೆಂದ್ರೆ ಯಾವುದೇ ಪ್ರಾಣಿ ಪದಾರ್ಥ ಇಲ್ಲ ಅದರಲ್ಲಿ. ಇನ್ನು ಟೇಸ್ಟ್ ಡಬಲ್ ಆಗಿತ್ತು, ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಓಕೆ ಓಕೆ. ಗೊತ್ತಾಗದೇ ಇಲ್ಲ ಯಾರಿಗೂ, ಬರೀ ಪ್ಲಾಂಟ್ಸ್ ಅಲ್ಲೇ ಪ್ಲಾಂಟ್ ಬೇಸ್ಡ್ ಇಷ್ಟು ಜನ ಮಾಡ್ಬೋದು ಅಂತ. ನಮಗೆ ವೀಗನ್ಸ್ಗಳು ಗೊತ್ತಿರುತ್ತೆ, ಬರೀ ಕೆಲವರಿಗೆ ನಾನ್ ವೀಗನ್ಸ್ಗೆ ಗೊತ್ತೇ ಇರಲ್ಲ. ಹಿಂಗೂ ಮಾಡ್ಬೋದು ಅಲ್ವಾ, ಗೊತ್ತಾಗುತ್ತೆ. ನೀನು ಹಿಂಸೆ ಮಾಡ್ದೇನೆ ಬದುಕ್ಬೋದು. ಹೌದೌದು. ವೇಗನ್ ಕೇಟರ್ಸ್ ಮೂಲಕ ಏನು ಹೇಳೋದಂದ್ರೆ, ನೀವು ಬದಲಾವಣೆ ತರಬೇಕು. ನೋಡಿ, ವೇಗನ್ ಲೈಫ್ ಸ್ಟೈಲ್ಗೆ ನೀವು ಬರ್ರಿ ಅಂತ, ಯಾಕೆಂದರೆ ಕೇಟರ್ಸ್ ಹೇಳಬೇಕಾಗತ್ತೆ. ನೋಡಿ, ಈಗ ಮೊಸರು ಅಂದರೆ ನೋಡಿ, ಪೀನಟ್ ಇಂದ ಮೊಸರು ಮಾಡ್ಬೋದು ಅಂತ ನಾವು ಹೇಳೋದ್ರಿಂದ ಇವರು ಬದಲಾವಣೆ ಹೇಳ್ಬೋದು. ನೋಡಿ, ಈ ಥರ ನಾವು ಕೇಟರಿಂಗ್ ಮಾಡ್ತೀವಿ ಅಂತ ಬದಲಾವಣೆ ಮಾಡ್ಬೋದು. ಖಂಡಿತ ಖಂಡಿತ. ಅದರಿಂದ ಬದಲಾವಣೆ ತರಕ್ಕೆ ಒಂದು ಅವಕಾಶ ಆಗಿದೆ ಇವತ್ತು. ಭಾಳ ಇವತ್ತು ಸಂತೋಷ ಆಗಿದೆ ನಮ್ಮ ಅರುಣ್ ಅವರ ಜೊತೆ ವೇಗನ್ ಇವತ್ತು ಊಟ ಮಾಡೋದ್ರಿಂದ. ಫಸ್ಟ್ ಟೈಮು ನಾವು ಕೈ ಅಡ್ಡ ಯಾವುದಕ್ಕೂ ಬೇಡ ಅಂತ ಹೇಳಲ್ಲ ಸರ್. ಪಾಯಸದಿಂದ ಹಿಡಿದು ಸಂದವರೆಗೂ ತುಪ್ಪ ಅಂತ 4 ಸತಿ ಹಾಕ್ಸ್ಕೊಂಡೆ. ಹೌದಾ? ಓ, ಸೂಪರ್ ಸೂಪರ್ ಸೂಪರ್, ಗ್ರೇಟ್ ಗ್ರೇಟ್. ವೇಗನ್ ತುಪ್ಪ ಅಂತ ನಮ್ಗೆ ಬೈ ಡಿಫಾಲ್ಟ್. ಓಕೆ ಓಕೆ. ತುಂಬ ಖುಷಿ ಆಯಿತು. ಓಕೆ, ಸೂಪರ್ ಲಂಚ್, ತುಂಬ ಚೆನ್ನಾಗಿತ್ತು. ಓಕೆ ಓಕೆ. ಫಸ್ಟ್ ಕ್ಲಾಸ್ ಆಗಿತ್ತಲ್ಲ, ಆಮೇಲೆ ಎಲ್ಲ ಫಂಕ್ಷನ್ಸ್ ಅಲ್ಲಿ ಬೇಡ ಇದು ಬೇಡ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ. ವೇಗನ್ ಲಂಚ್ ಮೇಲೆ ಕಣ್ಣು ಮುಚ್ಕೊಂಡು ತಿನ್ಬೋದು ಆರಾಮಾಗಿ. ಓಕೆ ಓಕೆ, ಫೈನ್ ಫೈನ್ ಫೈನ್. ಪ್ರಾಣಿ ಪದಾರ್ಥ ಇಲ್ಲದೇನೂ ನಾವೆಲ್ಲ ಆರಾಮಾಗಿ ಬದುಕ್ಬೋದು. ಬದುಕ್ಬೋದು. ಹೌದು, ಮಾಡ್ಬೋದು. ನೋಡಿ, ಎಷ್ಟೋ ಜನಗಳಿಗೆ
ಈ ಪ್ರಾಣಿ ಪದಾರ್ಥಗಳಿಲ್ಲದೆ ಜೀವನನೇ ಇಲ್ಲ ಅಂತಾರೆ. ಇವತ್ತು ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅಸ್ ಟು ಸೇ ದಟ್ ವಿತೌಟ್ ಆನಿಮಲ್ ಪ್ರಾಡಕ್ಟ್ಸ್ ಆಲ್ಸೋ ವಿ ಕ್ಯಾನ್ ಹ್ಯಾವ್ ಎ ಗುಡ್ ಲಂಚ್, ಗುಡ್ ಫುಡ್, ಎವ್ರಿಥಿಂಗ್ ಓಕೆ. ಹಾಗಾಗಿ ನಾವು ಇವತ್ತೇನು ಮಾಡೋಣ ಅಂದರೆ ಇವತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಇವತ್ತು ಸ್ವಲ್ಪ ನಾವು ಅಲ್ಲಿ ನೋಡೋಣ.